ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಕರಗ ಯಾವಾಗಿಂದ ಆಚರಣೆಗೆ ಬಂತು, ಆಚರಣೆಯ ಹಿನ್ನೆಲೆ ಏನು, ಜೊತೆಗೆ ಸಂಪ್ರದಾಯಗಳು ಏನೆಲ್ಲ ಇದ್ದಾವೆ, ಕರಗ ಹೊರುವಂಥವರು ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಫಾಲೋ ಮಾಡಬೇಕಾಗತ್ತೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಅತಿಥಿಗಳಿದ್ದಾರೆ. ಕೆಆರ್ ವೇಣುಗೋಪಾಲ್, ಬೆಂಗಳೂರು ವಿವಿ ಕುಲಪತಿಗಳಿದ್ದಾರೆ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕರಗ ವಿಶ್ಲೇಷಕರಾಗಿರುವಂತಹ ದೇವಾರ್ಜುನ ಅವರು ಸಹ ಕಾರ್ಯಕ್ರಮದಲ್ಲಿದ್ದಾರೆ. ದೇವಾರ್ಜುನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೇಣುಗೋಪಾಲ್ ಸರ್, ಮೊದಲು ನಿಮ್ಮಿಂದಾನೇ ಪ್ರಶ್ನೆ ಆರಂಭ ಮಾಡ್ತೀನಿ. ಯಾವಾಗ ನೀವು ಫಸ್ಟ್ ಟೈಮ್ ಕರಗ ನೋಡಿದ್ದು ಹಾಗಾದ್ರೆ ಅಂತ? ನಾನು ಕರಗ ನೋಡುವಾಗ ಇನ್ನೂ 50 ವರ್ಷ ಆಗೋಗಿದೆ. 17-18 ವರ್ಷ ಇದ್ದಾಗ ನಾನು ಮೊದಲನೇ ಬಾರಿಗೆ ಕರಗ ನೋಡಿದೆ. ಅದಾದಮೇಲೆ ಆವಾಗ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ದೆ, ಓಕೆ, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಇದೆ, ಅಲ್ಲಿಂದ ಅಲ್ಲಿ 1 ಕಿಲೋಮೀಟರ್ನಲ್ಲಿ. ಸೊ ಆಗ ನಾನು ಮೊದಲನೇ ಬಾರಿ ನೋಡಿದೆ. ಅದಾದಮೇಲೆ ನಾನು ನೋಡೋಕ್ಕಾಗಲಿಲ್ಲ, ಭಾಳ ಬ್ಯುಸಿಯಾಗಿದ್ದೀನಿ. ಸೊ 50 ವರ್ಷ ಆಯಿತು. ಆಗ ಕರಗ ನೋಡೋಕ್ಕೂ ಈಗ ಕರಗ ನೋಡೋಕ್ಕೂ ಏನು ವ್ಯತ್ಯಾಸ ಏನೂ ಕಂಡು ಬಂದಿಲ್ಲ. ಅದೇ ಸಂಪ್ರದಾಯಗಳಿದೆ, ಅದೇ ರೂಢಿ ಪದ್ಧತಿಗಳನ್ನು ಆಚರಿಸ್ತಾ ಇದ್ದಾರೆ. ಸೊ ಅದರಿಂದ ನನಗೆ ಏನು ಅಂದರೆ ಬೇರೆ ಥರ ಮಾಡ್ತಾ ಇರೋದು ಕಂಡು ಬರ್ತಾ ಇಲ್ಲ. ಸೊ ಅದೇ ರೀತಿ 1000 ವರ್ಷದಿಂದ ನಡೀತಾ ಇದೆ. ದೇವಸ್ಥಾನ 1001 ಇಸ್ವಿನಲ್ಲಿ ಕಟ್ಟಿರೋದು. ಆ ದೇವಸ್ಥಾನ ಆಗ ಕಟ್ಟಿದ್ದಾಗ ಅದೇ ಆಚರಣೆ ನಡೀತಾ ಇರುತ್ತೆ, ಬೇರೆ ಬೇರೆ ಸಣ್ಣದಾಗಿ ನಡೀತಾ ಇರುತ್ತೆ. ಬಟ್ ಕ್ರಮೇಣವಾಗಿ 1000 ವರ್ಷದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಈಗ ಅದು ಬಹಳ ಸಂಭ್ರಮವಾಗಿ ಕಾಣ್ತಾ ಇದೆ. ಭಕ್ತಾದಿಗಳ ಸಂಖ್ಯೆ ಸಹ ಜಾಸ್ತಿ ಆಗಿದೆ, ಬೇರೆ ಬೇರೆ ರಾಜ್ಯಗಳಿಂದ ಸಹ ಬರ್ತಾ ಇದ್ದಾರೆ. ಇನ್ನು ದೇವಾರ್ಜುನ ಅವರೇ, ನಿಮ್ಗೆ ಏನ್ ನೆನಪಾಗತ್ತೆ ಕರಗ ಅಂತ ಹೇಳಿದ ತಕ್ಷಣ ಅಂತ? ನೀವು ಯಾವಾಗ ಫಸ್ಟ್ ಕರಗ ನೋಡಿದ್ದು? ಕರಗ ಬಹು ದೊಡ್ಡ ಒಂದು ಹಬ್ಬ, ವೈನಿಕುಲ ಕ್ಷತ್ರಿಯ ಸಮುದಾಯದ ಒಂದು ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಕರಗ ಉತ್ಸವ. ಈ ಕರಗ ಉತ್ಸವ ನೋಡಬೇಕಾದ್ರೆ ನಮ್ಮ ತಾತ ಪೂಜಾರಿ ಅಬ್ಬಯ್ಯಪ್ಪ ಅವರು ಅಂತೇಳಿ ಅವರು ನನಗೆ ಅವರು ಕರಗದ ನಿರ್ವಹಣೆಯನ್ನು ಮಾಡ್ತಿದ್ರು. ಆಗ ಅವರು ನನ್ನ ಚಿಕ್ಕ ಮಗು ಇದ್ದಾಗ ಅವರು ನನ್ನನ್ನು ಕರಗದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆಗ ನಮಗೆ ಕರಗ ಆಗೇನು ಹೂವು ತಗೊಂಡು ಆಮೇಲೆ ಆತ ತಲೆ ಮೇಲೆ ಆ ನಾಟ್ಯ ಅದನ್ನೆಲ್ಲ ನೋಡಿದಾಗ ಓ ಇದು ಕರಗ, ಓ ನಮ್ಮವರು ಆಚರಣೆ ಮಾಡ್ತಾರೆ, ಓ ಇದರಲ್ಲಿ ನಮ್ಮನೆಯವರು ಭಾಗವಹಿಸ್ತಾರೆ ಅಂತ ಆಗ ನಮಗೆ ಅದು ಅರಿವು ಬಂತು. ವೇಣುಗೋಪಾಲ್ ಸರ್, ಈಗ ಕರಗ ಅಂತ ಹೇಳಿದ ತಕ್ಷಣ ಯಾವುದೇ ಹಬ್ಬ ಆಚರಣೆ ಅಂತ ಹೇಳಿದರೆ ನಮ್ಮವ್ರ ಹಿನ್ನೆಲೆ ಏನು ಹಾಗಾದರೆ ಅಂತ ಯೋಚನೆ ಮಾಡೇ ಮಾಡ್ತೀವಿ. ಹಾಗಾದರೆ ಕರಗ ಇಷ್ಟೊಂದು ಸಡಗರ ಸಂಭ್ರಮದಿಂದ ನಡೆಯುತ್ತೆ, ಏನಿದ್ರ ಹಿನ್ನೆಲೆ, ಯಾವಾಗಿಂದ ಆಚರಣೆಗೆ ಬಂತು ಕರಗ ಹಾಗಾದರೆ? ಈಗ ನಮಗೆ ಇದನ್ನು ಯೋಚನೆ ಮಾಡಿದಾಗ ಬೆಂಗಳೂರಿನಲ್ಲಿ ಒಂದು ಸಣ್ಣ ಅದು ನಗರನೂ ಆಗಿರಲಿಲ್ಲ. 1001ನೇ ಶತಮಾನದಲ್ಲಿ ಆಗ ಗಂಗೆಯರು, ವೆಸ್ಟರ್ನ್ ಗಂಗಾಸ್, ತುಮಕೂರು ಭಾಗ ಕೋಲಾರ ಭಾಗದಲ್ಲಿ ಏನು ಗಂಗೆಯರು ಆಳ್ತಾಯಿದ್ರು, ಅದು ಮೊದಲನೇ ಬಾರಿಗೆ ಅದನ್ನು ದೇವಸ್ಥಾನ ಗರ್ಭಗುಡಿ ಕಟ್ಟಿರ್ತಾರೆ. ಅದು ಗಂಗೆ ಆರ್ಕಿಟೆಕ್ಚರ್ ಇರುತ್ತೆ. 100 ವರ್ಷ ಆದಮೇಲೆ ಅದಕ್ಕೆ ಚೋಳರು ಆಕ್ರಮಣ ಮಾಡ್ತಾರೆ. ಚೋಳರು ಆಕ್ರಮಣ ಮಾಡಿದಾಗ ಅದಕ್ಕೆ ಚೋಳ ಆರ್ಕಿಟೆಕ್ಚರ್ ಬಂದಿರುತ್ತೆ ಮೇಲೆ ಇನ್ನೊಂದು ಸುತ್ತು. ಅದಾದಮೇಲೆ ಬೇರೆ ಬೇರೆ ರಾಜ್ಯರು ಅದನ್ನು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. 400 ವರ್ಷ ಆದಮೇಲೆ ಕೆಂಪೇಗೌಡರು ಅದನ್ನು ರಿನೊವೇಟ್ ಜೀರ್ಣೋದ್ಧಾರ ಮಾಡ್ತಾರೆ. ಅದು ಈಗ ಏನಿದೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಹೊರಗಡೆ ಏನು ಕಟ್ಟಿರ್ತಾರೆ ಗೋಪುರಗಳು ಅದು ಇನ್ನೊಂದು 100 ವರ್ಷ ಆದಮೇಲೆ ಕಟ್ಟಿರ್ತಾರೆ. ಸೊ ಇದು ಹಿನ್ನೆಲೆ ನೋಡಿದಾಗ ಆರ್ಕಿಟೆಕ್ಚರ್ ನೋಡಿದಾಗ ದೇವಸ್ಥಾನದ್ದು ಎಲ್ಲ ರಾಜರು ಕ್ರಮೇಣವಾಗಿ 1000 ವರ್ಷದಿಂದ ಅದಕ್ಕೆ ಜೋಡಣೆ ಮಾಡಿರುತ್ತಾರೆ. ಸೊ ಆ ವರ್ಷದಿಂದ 1000 ವರ್ಷದಿಂದ ಇದುವರೆಗೂ 2000 ವರ್ಷ ಆಗಿದೆ. ಈಗ 2023 1100 ಅಂದರೆ 900-1000 ವರ್ಷಗಳಿಂದ ಆಚರಣೆ ಆಗ್ತಾನೆ ಇರುತ್ತೆ, ಪೂಜೆ ಆಗ್ತಾ ಇರುತ್ತೆ, ಸಂಪ್ರದಾಯಗಳಾಗ್ತಾ ಇರುತ್ತೆ. ಅದಕ್ಕಿಂತ ಇದೆ, ಇದು ಮಹಾಭಾರತದ ಹಿನ್ನೆಲೆ ಇದೆ. ಸೊ ದ್ರೌಪದಿ ಹಿನ್ನೆಲೆ ಇದ್ದಾಗ ಆವತ್ತಿಂದ ಇದುವರೆಗೂ ಇದು ಒಂದು ರೀತಿ ಇಲ್ಲ ನಡ್ಕೊಂಡು ಬಂದಿರುತ್ತೆ.
ದ್ರೌಪದಿ ಅಂತ ಯಾಕೆ ಹೇಳ್ತೀವಿ ನಾವು, ದ್ರೌಪದಿ ಇದು ವಿಗ್ರಹನ ಇಟ್ಟು ನಾವು ಅದನ್ನು ಪೂಜೆ ಮಾಡಿ ಅದನ್ನು ಎತ್ಕೊಂಡು ದೇವರಾಗಿ ನಾವು ಪೂಜೆ ಇದು ಮಾಡ್ತೀವಿ ಅಂದರೆ ನಗರದಲ್ಲಿ ಮಾಡಿದಾಗ. ಸೊ ದ್ರೌಪದಿ ದೇವಿ ನಾವು ಆ ಶಕ್ತಿಯನ್ನು ಏನು ಊರು ಸುತ್ತು ಕರ್ಕ ತಗೊಂಡು ಹೋಗ್ತೀವಿ. ಇದು ಎಲ್ಲ ಸಮುದಾಯಗಳು ಅದಕ್ಕೆ ಭಾಳ ಭಕ್ತಿಯಿಂದ ರೋಡ್ ರೋಡ್ನಲ್ಲೂ ಪೂಜೆಗಳು ಮಾಡ್ತಾರೆ. ಪೂಜೆ ಪುರಸ್ಕಾರ ಆಗಿನಿಂದ ಅದು ಬಂದಿರುತ್ತೆ ಸಾವಿರ ವರ್ಷದಿಂದ. ಬಟ್ ನಮಗೆ ಆ ಆಚರಣೆ ಈಗ ಈ ರೂಪದಲ್ಲಿ ಕಂಡು ಬರ್ತಾ ಇರೋದು ಈ ಟಿ ವಿ ಮಾಧ್ಯಮ ಬಂದ ಮೇಲೆ ಇನ್ನೂ ಸ್ವಲ್ಪ ಅಬ್ಬರ ಪ್ರಚಾರ ಆಗಿದೆ. ಈ ಅಬ್ಬರ ಪ್ರಚಾರದಿಂದ ಇನ್ನೂ ಹೆಚ್ಚು ಭಕ್ತಾದಿಗಳು ಮನೆಯಲ್ಲೇ ಕುಳಿತಿರ್ತಾರೆ, ಈಗ ಬರೋಲ್ಲ ಅವರು. ಆದ್ರೂ ಜನಸಂಖ್ಯೆ ನಾವು ಈಗ ಏನು ನೋಡ್ತಾ ಇದ್ದೇವೆ, ನಾನು ನೋಡಿದ್ದಕ್ಕೂ 50 ವರ್ಷ ಹಿಂದೆ ಇದಕ್ಕೂ ಇನ್ನೂ ಹೆಚ್ಚು ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ ಅಂದರೆ ಇದು ಪ್ರಚಾರ ಜಾಸ್ತಿ ಆಗಿದೆ ಇಲ್ಲ ಜನಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಅಂತ ಒಂದು ಇದು ಬರುತ್ತೆ. ಬಟ್ ನನಗನ್ಸುತ್ತೆ ಇನ್ನೂ ಜನರು ಮನೆಯಲ್ಲಿ ಕುಳಿತುಕೊಂಡು ನೋಡೋದು ಭಾಳ ಸುಲಭ, ಅಲ್ಲಿ ಹೋಗಿ ಯಾಕೆ ಸುಮ್ಮನೆ ನೋಡಿದ್ರೆ ಅಂದ್ಕೊಂಡು ಇದು ಒಂದು ವರ್ಷದೊಳಗೆ ಆಗುತ್ತೆ ಅನ್ನುವಂಥ ನಂಬಿಕೆ ಸಹ ಇದೆ ಅವರಿಗೆ, ಹಾಗಾಗಿನೇ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಮತ್ತು 2 ವರ್ಷದಿಂದ ಈ ಕೋವಿಡ್ ಕಾರಣದಿಂದ ನಾವು ಈ ಕರಗ ಆಚರಣೆ ಮಾಡೋಕ್ಕೆ ಅಷ್ಟು ಸಂಭ್ರಮವಾಗಿ ಆಚರಣೆ ಮಾಡೋಕ್ಕಾಗಲಿಲ್ಲ. ಈಗ ಇದನ್ನು ಯಾರು ಮಾಡ್ತಾರೆ, ಯಾವಾಗ ಮಾಡ್ತಾರೆ, ಇದು ನೋಡಿದಾಗ ನಮಗೆ ಒಂಥರ ಇದಾಗುತ್ತೆ. ನಾನು 50 ವರ್ಷದಿಂದ ವಿಶ್ವೇಶ್ವರಯ್ಯ ಕಾಲೇಜ್ನಲ್ಲೇ ಇದ್ದೀನಿ. 17 ವರ್ಷ ಇದ್ದಾಗ ನಾನು ಸ್ಟೂಡೆಂಟು, ಈಗಲೂ ಅಲ್ಲಿ ಪ್ರಾಂಶುಪಾಲರಾಗಿದ್ದೆ, ಈಗಲೂ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನನ್ನ 17 ವರ್ಷದಿಂದ 67 ವರ್ಷವರೆಗೂ 50 ವರ್ಷ ಅಲ್ಲೇ ದೇವಸ್ಥಾನ ಹತ್ರನೇ ಇದ್ದೀನಿ. ನಾವೇ ಯಾವಾಗಲೂ ನೆನಪಾಗೋದು ಕಬ್ಬನ್ ಪಾರ್ಕು ಲಾಲ್ಬಾಗ್. ಈ ಕಬ್ಬನ್ ಪಾರ್ಕು ಲಾಲ್ಬಾಗ್ ಅಲ್ಲಿ ದೇವಸ್ಥಾನಗಳಿದೆ, ಆ ದೇವಸ್ಥಾನಗಳೆಲ್ಲ ಕಟ್ಟಿರೋದು ವನ್ನಿಕುಲ ಕ್ಷತ್ರಿಯರು. ಆ ವನ್ನಿಕುಲ ಕ್ಷತ್ರಿಯ ಅನ್ನೋ ಒಂದು ಸಮುದಾಯ ಬೆಂಗಳೂರಿಗೆ ಸೀಮಿತವಾಗಿರಲ್ಲ. ಅದನ್ನು ಇತಿಹಾಸ ನೋಡಿದಾಗ ನಾವು 7ನೇ ಶತಮಾನಕ್ಕೆ ಹೋಗುತ್ತೆ. 7ನೇ ಶತಮಾನದಲ್ಲಿ ಮೌಂಟ್ ಅಬುನಲ್ಲಿ ಶಂಭು ಮಹರ್ಷಿ ಒಂದು ಯಜ್ಞ, ದೊಡ್ಡ ಯಜ್ಞ ಮಾಡ್ತಾರೆ. ಆ ಯಜ್ಞದಲ್ಲಿ ವನ್ನಿರಾಯ, ಅಗ್ನಿ, ವನ್ನಿ ಅಂತ ಈ ಥರ ಒಂದು ಗ್ರೇಟ್ ವಾರಿಯರ್, ಸೆಲೆಸ್ಟಿಯಲ್ ವಾರಿಯರ್ ಅಂತ ಉದ್ಭವ ಆಗ್ತಾರೆ. ಆ ಉದ್ಭವ ಆದಾಗ 4 ದಿಕ್ಕಿನಲ್ಲಿ ಈ ದೇಶವನ್ನು ಕಾಪಾಡಬೇಕಂತ ಚೌಹಾನ್, ಪರಮಾರ್, ಸೋಲಾಂಕಿ, 1 ಇಯರ್ಸ್ ಅಂತ 4 ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ. 4 ದಿಕ್ಕಿನಲ್ಲಿ ಹೋದಾಗ 1 ದಿಕ್ಕಿನಲ್ಲಿ ದಕ್ಷಿಣ ಭಾಗಕ್ಕೆ ಏನು ಬರ್ತಾರೆ ಅವರು ವನ್ನಿಕುಲ ಕ್ಷತ್ರಿಯರು ಅಂತ ಕರೆಸ್ಕೊಳ್ತಾರೆ. ವನ್ನಿ ಅಂತ ಇರುತ್ತೆ. 800 ಇಸ್ವಿವರೆಗೂ ವನ್ನಿ ಅಂತಲೇ ಇರುತ್ತೆ. ವನ್ನಿ ಆ ವನ್ನಿ ವನ್ನಿಚಿ ಅಂತ ಶ್ರೀಲಂಕಾನಲ್ಲೂ ಅದಕ್ಕೆ ದೊಡ್ಡ ದೊಡ್ಡ ಪ್ರದೇಶಗಳಿದೆ. ವನ್ನಿ ಕಿಂಗ್ಸ್ ಅಂತ ಇರುತ್ತೆ ಶ್ರೀಲಂಕಾದಲ್ಲಿ. ಸೊ ಆ ಥರ ಈ ಇತಿಹಾಸ ನೋಡಿದಾಗ ನಮಗೆ ಏನು ಅನಿಸ್ತಾ ಇದೆ ಅಂದರೆ ಇದು ನಮ್ಮ ಕರ್ನಾಟಕಕ್ಕೆ ಸೀಮಿತವಲ್ಲ, ಇಲ್ಲ ಆಂಧ್ರ ಪ್ರದೇಶು, ತಮಿಳ್ನಾಡಿಗೆ, ಆ ಕೇರಳ ಇದಕ್ಕೆ ಸೀಮಿತವಲ್ಲ, ಇದು ಮಧ್ಯಪ್ರದೇಶದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಒರಿಸ್ಸಾನಲ್ಲಿ, ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ ಎಲ್ಲ ಹರಡಿದೆ. ಅಲ್ಲಿ ಅದಕ್ಕೆ ಅಲ್ಲಿ ಉತ್ತರ ಭಾಗಕ್ಕೆ ಹೋದಾಗ ಅದು ಅಗ್ನಿಕುಲ ಕ್ಷತ್ರಿಯರು ಅಂತ ಹೇಳ್ತಾರೆ, ದಕ್ಷಿಣ ಭಾಗಕ್ಕೆ ಬಂದಾಗ ವನ್ನಿಕುಲ ಕ್ಷತ್ರಿಯರು ಅಂತ ಹೇಳ್ತಾರೆ. ಈಸ್ಟ್, ದಕ್ಷಿಣ, ಉತ್ತರ, ಪಶ್ಚಿಮ, ಪಶ್ಚಿಮ ಭಾಗಕ್ಕೆ ಹೋದಾಗ ಸೋಲಾಂಕಿ ಪವರ್ಸ್ ಅಂತ ಹೇಳ್ತಾರೆ, ನಾಗವಂಶಿ ಕ್ಷತ್ರಿಯ ಅಂತ ಹೇಳ್ತಾರೆ ಈಸ್ಟ್ಗೆ ಹೋದಾಗ, ನಾರ್ತ್ ಈಸ್ಟ್ಗೆ ಹೋದಾಗ. ಸೊ ಇದನ್ನೆಲ್ಲ ನಾವು ನೋಡಿದಾಗ ಇದು ಈ ಸಮುದಾಯ ಎಷ್ಟು ಬೃಹತ್ವಾಗಿದೆ ಅಂತ ಹೇಳಿ ನಮ್ಮ ನಂಬಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ತಮಿಳುನಾಡಿನಲ್ಲಿ
ಒನ್ ಇಯರ್ಸ್ ಅನ್ನೋದು 2 ಕೋಟಿ ಜನಕ್ಕಿಂತ ಹೆಚ್ಚಿದ್ದಾರೆ. ಅರ್ಧಕ್ಕರ್ಧ ತಮಿಳುನಾಡು ಭೂಮಿ ನಾರ್ದನ್ ತಮಿಳ್ನಾಡಿನಲ್ಲಿ 130 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒನ್ ಇಯರ್ಸ್. ಸರಿ ಸರ್, ಅದೇ ತಮಿಳುನಾಡು ಆಂಧ್ರ ಎಲ್ಲ ಕಡೆ ಸಹ ಕರಗದ ಆಚರಣೆ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನನ್ನ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಕರಗಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಕರಗಕ್ಕೆ ದೇಶ ವಿದೇಶ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.